ನೀವಿನ್ನೂ ಪ್ರಗತಿ ಟಿವಿ ಕನ್ನಡ ಅಫಿಷಿಯಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹೊಸ ಸುದ್ದಿಗಳ ಜೊತೆಗೆ ಇಂಟ್ರೆಸ್ಟಿಂಗ್ ವಿಡಿಯೋಗಳ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ತುಮಕೂರು ನಗರದ ಟೌನ್ ಹಾಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನೂತನ ಎಂಪಿ ಜಿಎಸ್ ಬಸವರಾಜು ಮುಂದಿನ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಾರೆ. ಮುದ್ದಹನುಮೇಗೌಡರನ್ನು ವಿಧಾನಸಭೆ ಚುನಾವಣೆಗೆ ನಿಲ್ಲಿಸುತ್ತಿದ್ದು, ಕುಣಿಗಲ್ ವಿಧಾನಸಭಾ ಕ್ಷೇತ್ರದಿಂದ ಮುದ್ದಹನುಮೇಗೌಡರು ಚುನಾವಣೆಗೆ ನಿಲ್ಲಲಿದ್ದಾರೆ. ಈ ವಿಚಾರವನ್ನು ಜಿಎಸ್ ಬಸವರಾಜು ಜೊತೆಗೆ ಚರ್ಚೆ ಮಾಡಿಲ್ಲ, ಅನಂತರ ತೀರ್ಮಾನ ಕೈಗೊಳ್ಳಲಾಗುವುದು. ಇನ್ನು ರೇವಣ್ಣನೇ ಬರಲಿ, ರೇವಣ್ಣನ ತಾತನೇ ಬರಲಿ, ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿ 5 ವರ್ಷ ಪೂರೈಸುವ ಕೆಲಸ ಮಾಡುತ್ತೇನೆ. ತುಮಕೂರು ಕಾಂಗ್ರೆಸ್ ಭದ್ರಕೋಟೆ ಬಿಜೆಪಿ ಕೆಲವೇ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿದೆ, ಆದರೂ ಜಿಎಸ್ ಬಸವರಾಜುರವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಹೇಳಿದ್ರು. ಚುನಾವಣೆ ನಾನು ಅವರ ಪಕ್ಷದಲ್ಲಿ ಇದ್ದಾಗ ಅನ್ನೋದನ್ನ ಅವ್ರು ಯಾರು ಹೇಳೋದೇ ಇಲ್ಲ. ಬರೀ ರಾಜಣ್ಣ ಎಂ ಎಲ್ ಎ ಮಾಡಿದ್ದೆ ನಾನು ಅಂತ ದೇವೇಗೌಡರು, ಅರೆ ನಾನು 9 ಜನ ಗೆಲ್ಲಂಗೆ ಮಾಡಿದ್ದು ಹೇಳೋದೇ ಇಲ್ಲ ಅವರು. ಹಂಗೆ ಎಲ್ಲ ಒನ್ ವೇ ಟ್ರಾಫಿಕ್ ಅವ್ರದ್ದು. ಅದೇನೇ ಇರಲಿ, ಹಳೆಯ ಇತಿಹಾಸ ಸುದ್ದ ನಿಮಗೆ ನೆನೆಸಿದೆ ಅಷ್ಟೇ. ಇವತ್ತು ಕೂಡ ನಾವು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗೋ ಪರಿಸ್ಥಿತಿ ಇಲ್ಲ. ಕಾಂಗ್ರೆಸ್ನೆಲ್ಲ ಇರ್ತೇನೆ, ಕಾಂಗ್ರೆಸ್ ಪಕ್ಷ ಸದೃಢವಾಗಿ ಕಟ್ತೇವೆ. ಮತ್ತೊಮ್ಮೆ ಜಿಲ್ಲೆನಲ್ಲಿ ಯಾರ್ಯಾರು ಈ ಕಾಂಗ್ರೆಸ್ಸಿನ ಮುಖವಾಡ ಹಾಕ್ಕೊಂಡು ಜನರಿಗೆ ಮೋಸ ಮಾಡ್ತಾರೆ, ಪಕ್ಷಕ್ಕೆ ಮೋಸ ಮಾಡ್ತಾರೆ, ಅವ್ರಿಗೆಲ್ಲರಿಗೂ ಕೂಡ ಬುದ್ಧಿ ಕಲಿಸ್ತೀರಿ ಅಂತಕ್ಕಂಥದ್ದನ್ನ ಈ ದಿವಸ ನಿಮ್ಮ ಮೂಲಕ ನಾನು ಸ್ಪಷ್ಟವಾಗಿ ಅವರಿಗೆ. ಜಿ ಪರಮೇಶ್ವರ್ಗೆ ವೈಯಕ್ತಿಕವಾಗಿ ನಾನು ಸಹಕಾರ ಮಾಡಿದ್ದೆ, ನನ್ನ ಸಹಕಾರದಿಂದಲೇ ಗೆದ್ದ ಅವನಿಗೆ ಉಪಕಾರ ಸ್ಮರಣೆ ಇಲ್ಲ. ಪರಮೇಶ್ವರ್ ಅಂದ್ರೆ ಸಿಎಂ ಆದ್ರೆ ಸಂತೋಷ ಪಡುವವನು ನಾನು, ಇಲ್ಲದಿದ್ದರೆ ಅವರಪ್ಪನಾಣೆಯ ಪರಮೇಶ್ವರ್ ಗೆಲ್ಲುತ್ತಿರಲಿಲ್ಲ. ದೇವರು ಶಿಕ್ಷೆ ಕೊಡುವ ಹಾಗೆ ಈ ಚುನಾವಣೆಯಲ್ಲಿ ಶಿಕ್ಷೆ ನೀಡಿದೆ. ಇನ್ನು ತುಮಕೂರಿನಲ್ಲಿ ಮೈತ್ರಿ ಅಭ್ಯರ್ಥಿ ಸೋಲಲು ಜೀರೋ ಟ್ರಾಫಿಕ್ ಕಾರಣ. ಇನ್ನೊಂದು ವಾರದಲ್ಲಿ ಜೀರೋ ಟ್ರಾಫಿಕ್ ಕೆಳಕ್ಕೆ ಇಳಿಯಲಿದೆ. ಮೋದಿ ಪ್ರಮಾಣ ವಚನ ಸ್ವೀಕರಿಸುವವರೆಗೂ ಮಾತ್ರ ಮೈತ್ರಿ ಸರ್ಕಾರ ಅಧಿಕಾರದಲ್ಲಿ ಇರುತ್ತೆ, ಅನಂತರ ಮೈತ್ರಿ ಸರ್ಕಾರ ಉರುಳಲಿದೆ ಎಂದು ಡಿಸಿಎಂರನ್ನು ಜೀರೋ ಟ್ರಾಫಿಕ್ಗೆ ಹೋಲಿಸಿ ರಾಜಣ್ಣ ವ್ಯಂಗ್ಯವಾಡಿದರು. ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮೈತ್ರಿ ದಳ ಇದ್ದು ಸೋಲಕ್ಕೆ ಕಾರಣ ಏನಪ್ಪ ಅಂದ್ರೆ ಸೋಲಕ್ಕೆ ಚಾನ್ಸೇ ಇಲ್ಲ. ಆದ್ರೂ ಸೋಲಕ್ಕೆ ಕಾರಣ ಯಾರಪ್ಪ ಅಂದ್ರೆ ನಮ್ಮ ಜೀರೋ ಟ್ರಾಫಿಕ್ಗೆ ಕಾರಣ. ಅದ್ರಲ್ಲಿ ಎರಡನೇ ಮಾತೇ ಇಟ್ಕೋಬೇಡಿ. ಜೀರೋ ಟ್ರಾಫಿಕ್ ಅಂದ್ರೆ ನಿಮಗೆ ಗೊತ್ತಲ್ಲ, ನಾನೇ ಇನ್ನೊಂದು ವಾರದಲ್ಲಿ ಜೀರೋ ಟ್ರಾಫಿಕ್ ಇದೆಯಲ್ಲ, ಜೀರೋ ಟ್ರಾಫಿಕ್ ಜೀರೋ ಮಾಡ್ತೀವಿ ಇನ್ನೊಂದು ವಾರದ ಕಾಯ್ದೆ. ಇನ್ನು ಒಂದೇ ವಾರ ಹೆಸರು ನಾನೇ ಕೇಳಕ್ ಹೋಗಿ ನನ್ನ ಬಾಯಿಗೆ ನನ್ನ ನಾಲ್ಗೆ ಯಾಕೆ ಕೆಡಿಸ್ಕೊಳಕ್ ಹೋಗ್ಲಿ ಅಲ್ಲಪ್ಪ. ಜೀರೋ ಟ್ರಾಫಿಕ್ ಬೆಳಿ ನಿನ್ನೆ ಸಾಯ್ಕಲ್ಲ ಜೀರೋ ಟ್ರಾಫಿಕ್, ಮೊನ್ನೆ ಸಾಯ್ಕಲ್ಲ ಜೀರೋ ಟ್ರಾಫಿಕ್, ಅದೀವೇ ಹೇಳಿ ಡಿ ಸಿ ಎಂ ಆಗಿ. ನಾನು ಡಿ ಸಿ ಎಂ ಅಂತ ಒಂದು ದಿವಸ ಪರಿಗಣನೆ ಮಾಡೇ ಇಲ್ಲ. ಡಿ ಸಿ ಎಂ ಆಗಿ ನಮ್ಮ ಜಿಲ್ಲೆಗೆ ಏನು ಕೊಡುಗೆ ಕೊಡುಗೆ ಏನಾರು ಕೊಟ್ಟಿದ್ರೆ ಡಿ ಸಿ ಎಂ ಅಂತ ಒಪ್ಕೊತಾ ಇದ್ದ. ಎಕ್ಸೆಪ್ಟ್ ಜೀರೋ ಟ್ರಾಫಿಕ್ ಕೊಡುಗೆ ಬಿಟ್ಟರೆ ಇನ್ನೇನಾದ್ರು ಜಿಲ್ಲೆ ಕೊಟ್ಟಿರೋದಿದ್ರೆ ನೀವು ಯಾರು ಹೇಳಿ. ನಾನು ಇನ್ನೊಂದು ವಾರದಲ್ಲಿ ಜೀರೋ ಟ್ರಾಫಿಕ್ನು ಜೀರೋ ಮಾಡ್ತೀವಿ. ಯಾವ ಥರ ಅಂದರೆ ಜೀರೋ ಆಗಬೇಕು ಅಂದರೆ ಏನಾಗಬೇಕು? ಸರ್ಕಾರ ಈವಾಗಲೇ ಬಿದ್ದೋಗೋದು. 30ನೇ ತಾರೀಕಿನವರೆಗೆ ಏನೋ ಮೋದಿಯಲ್ಲಿ ಪ್ರಮಾಣ ವಚನ ತಗೊಳ್ಳೋವರೆಗೂ ಏನು ಮಾಡೋದು ಬೇಡ ಅಂತೇಳಿ ಅವ್ರ ಪಾರ್ಟಿ ಒಳಗಡೆ ಏನೋ ನಿರ್ಣಯ ಮಾಡಿದ್ದಾರೆ ಅಂತ ಅದಕ್ಕೆ ಯಾರೂ ಹೇಳಿದ್ದಷ್ಟೇ, ನಂದಲ್ಲ. ಆದರೆ ಮುಂದಿನ ತಿಂಗಳು 10ನೇ ತಾರೀಕು ಒಳಗಡೆ ಮ್ಯಾಕ್ಸಿಮಮ್ ನಾನು ಹೇಳೋದು ಇವ್ರ ಸರ್ಕಾರನೂ ಇರಲ್ಲ, ಇವ್ರ ಜೀರೋ ಟ್ರಾಫಿಕ್ ಇರಲ್ಲ, ಜೀರೋ ಟ್ರಾಫಿಕ್. ಇನ್ನು ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.